ಜ್ಞಾನಗಮ್ಯದಲ್ಲಿ ಮಕ್ಕಳ ಕಥಾ ಮಾಲಿಕೆಯಲ್ಲಿ ನಾವು ಗುರು ಶಿಷ್ಯರ ಕಥೆಯನ್ನು ನಾವು ನೋಡ್ತಾ ಇದ್ವಿ ಅನೇಕ ಗುರು ಶಿಷ್ಯರ ಕಥೆ ಇದೆ ಅದರಲ್ಲಿ ಈಗಾಗಲೇ ಉಪಮನ್ಯು ಆರುಣಿ ಮತ್ತೆ ಬೈದ ಈ ಮೂರು ಶಿಷ್ಯರ ಕಥೆಯನ್ನು ನಾವು ನೋಡಿದ್ವಿ ಈಗ ಭಾಗವತದಲ್ಲಿ ಒಂದು ಗುರು ಶಿಷ್ಯರ ಕಥೆ ಬರುತ್ತೆ ನಾವು ಅದನ್ನು ನೋಡೋಣ ಸಾಂದೀಪಿನಿ ಅಂತ ಋಷಿಗಳು ಆ ಋಷಿಗಳ ಹತ್ರ ಕೃಷ್ಣ ಬಲರಾಮ ವಿದ್ಯೆ ಕಲಿಯಕ್ಕೆ ಅಂತ ಬರ್ತಾರೆ ಆ ಕೃಷ್ಣ ಬಲರಾಮರ ಜೊತೆಗೆ ಕುಚೇಲ ಅಂತ ಕೂಡ ಒಬ್ಬ ಹುಡುಗ ಇದ್ದ ಅವನು ಬಡ ಬ್ರಾಹ್ಮಣ ಅವನು ಬಡ ಹುಡುಗ ಕೃಷ್ಣ ಬಲರಾಮರು ರಾಜಕುಮಾರರು ಅವರು ಗುರುಕುಲದಲ್ಲಿ ವಾಸ ಮಾಡ್ತಾ ಇದ್ದರು ಎಷ್ಟು ವಿಚಿತ್ರ ಅಂತಂದ್ರೆ ಕೃಷ್ಣ ಬಲರಾಮರು ಕೂಡ ವರಟಾದ ನಾರುಮಡಿಯನ್ನು ಉಟ್ಟು ತಮ್ಮ ರಾಜಕುಮಾರರ ಸಮಸ್ತ ವಸ್ತ್ರಾಭರಣಗಳನ್ನು ಬಿಟ್ಟು ಸಾಮಾನ್ಯ ಮಕ್ಕಳಂತೆ ಪಾಠ ಕಲಿತಾ ಇದ್ದರು ಅವರು ಗುರುಕುಲದಲ್ಲಿ ಈಗಿನ ಕಾಲದ ಮಕ್ಕಳಂತೆ ಶ್ರೀಮಂತರು ಮಕ್ಕಳು ಬಂದಿರ್ತಾರಲ್ಲ ನಗರಕ್ಕೆ ಓದೋದಕ್ಕೆ ಅಂತ ಅವರು ಹಾಸ್ಟೆಲ್ಲಿನಲ್ಲಿ ಪ್ರತ್ಯೇಕ ರೂಮ್ ಮಾಡ್ಕೊಂಡಿರ್ತಾರೆ ಅವ್ರಿಗೊಂದು ಟಿ ವಿ ಇರುತ್ತೆ ಅವ್ರ ಹತ್ರ ದೊಡ್ಡ ಹ್ಯಾಂಡ್ಸೆಟ್ ಇರುತ್ತೆ ಹಾಗೆಲ್ಲ ವಸುದೇವ ಅವರಿಗೆ ಬೇಕಾದಷ್ಟು ದುಡ್ಡು ಜೊತೆ ಕಳಿಸಿರಲಿಲ್ಲ ಕೃಷ್ಣರ ಬಲರಾಮರು ಬರಿಗೈಯಲ್ಲಿ ಬಂದಿದ್ದರು ಎಲ್ಲ ಮಕ್ಕಳಂತೆ ಅವರು ಕೂಡ ಪರ್ಣಕುಟೀರ ಎಲೆಯ ಮನೆಯಲ್ಲೇ ವಾಸ ಮಾಡ್ತಾ ಇದ್ದರು ಸೆಗಣಿ ಸಾರಿಸಿದ ನೆಲದ ಮೇಲೆ ಮಲಗುತ್ತಾ ಇದ್ದರು ಅವ್ರಿಗೆ ಕೂತ್ಕೊಳ್ಳಿಕ್ಕೆ ದರ್ಭೆಯ ಚಾಪೆ ಅಷ್ಟೇ ಅವರು ಕೂಡ ಗೆಡ್ಡೆ ಗಣಸಗಳನ್ನು ತಿಂತಾ ಇದ್ದರು ಬೇರೆ ಮಕ್ಕಳಂತೆ ರಾಜಕುಮಾರರಾದರೂ ಕೂಡ ಕೊಟ್ಟಿಗೆಯೆಲ್ಲ ತೊಳಿತಾ ಇದ್ದರು ಸೆಗಣಿ ಬಾಚ್ತಾ ಇದ್ದರು ಹಸುಗಳನ್ನು ಮೇಯಿಸ್ತಾ ಇದ್ದರು ಗುರುಪತ್ನಿ ಹೇಳುವ ಅಷ್ಟೂ ಕೆಲಸಗಳನ್ನು ಮಾಡೋರು ಅವ್ರು ಯಾವತ್ತೂ ಕೂಡ ನಾವು ಶ್ರೀಮಂತರ ಮಕ್ಕಳು ಅಂತ ನಡ್ಕೊಳ್ಳೇ ಇಲ್ಲ ಎಷ್ಟು ಆಶ್ಚರ್ಯ ಆಗತ್ತೆ ಒಮ್ಮೆ ಗುರುಕುಲದಲ್ಲಿ ಏನೋ ಒಂದು ದೊಡ್ಡ ಯಾಗದ ಸಮಾರಂಭ ಯಾಗ ಅಂತ ಅಂದಮೇಲೆ ದರ್ಭೆ ಬೇಕಲ್ವಾ ಸಮಿತಿಗಳು ಬೇಕಲ್ವಾ ಗುರುಪತ್ನಿ ಕರೀತಾರೆ ಕುಚೇಲನನ್ನು ಮತ್ತು ಕೃಷ್ಣನನ್ನು ಕರೀತಾರೆ ಕೃಷ್ಣ ಕುಚೇಲ ಯಾಗಕ್ಕೆ ಬೇಕಾದಷ್ಟು ಸಮಿತಿಗಳು ಬೇಕು ದರ್ಭೆಗಳು ಬೇಕು ಅದನ್ನೆಲ್ಲ ತರಲಿಕ್ಕೆ ನೀವು ಕಾಡಿಗೆ ಹೋಗಬೇಕು ಅಂತ ಗುರುಪತ್ನಿ ಅಷ್ಟು ಹೇಳಿದಾಗ ಕೃಷ್ಣ ಮತ್ತು ಕುಚೇಲರು ಹೊರಟೇ ಬಿಡ್ತಾರೆ ಯೋಚನೆಯೇ ಮಾಡೋದಿಲ್ಲ ಆಗ ಮಳೆಗಾಲ ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ ಕಾಡು ಆ ಕಾಡಿನಲ್ಲಿ ಕೃಷ್ಣ ಮತ್ತು ಕುಚೇಲರು ಬರಿಗಾಲಿನಲ್ಲಿ ಹೋದರು ಅಲ್ಲೆಲ್ಲ ಸುತ್ತಾಡಿದ್ರು ಕಾಡು ಪೂರ್ತಿ ದರ್ಭೆಗಳನ್ನೆಲ್ಲ ಕೊಯ್ದರು ದೊಡ್ಡ ಹೊರೆ ಮಾಡಿಕೊಂಡ್ರು ಸಮಿತಿಗಳನ್ನೆಲ್ಲ ಆರಿಸಿಕೊಂಡ್ರು ದೊಡ್ಡ ಹೊರೆ ಮಾಡಿಕೊಂಡ್ರು ಆ ಹೊರೆಯನ್ನು ತಲೆಯ ಮೇಲೆ ಹೆಗಲ ಮೇಲೆ ಹೊತ್ಕೊಂಡು ಗುರುಕುಲಕ್ಕೆ ಇನ್ನೇನು ಹೊರಡಬೇಕು ಇದ್ದಕ್ಕಿದ್ದಂತೆ ಜೋರು ಗಾಳಿ ಬೀಸಿತು ಅದೆಲ್ಲಿತ್ತೋ ಕಪ್ಪನೆಯ ದೊಡ್ಡ ದೊಡ್ಡ ಮೋಡಗಳು ಆಕಾಶದಲ್ಲಿ ಬಂದುಬಿಟ್ವು ಮಳೆ ಶುರುವಾಗೇ ಹೋಯಿತು ಭಯಂಕರವಾದ ಮಳೆ ಮಿಂಚು ಗುಡುಗು ಸಾಯಂಕಾಲ ಆಗೋಗಿತ್ತು ಎಲ್ಲ ಕಡೆ ಕತ್ತಲು ಚಂದ್ರನ ಬೆಳಕೂ ಇಲ್ಲ ಯಾಕೆಂದರೆ ಎಲ್ಲ ಕಡೆ ಮೋಡ ಬೆಳಕೇ ಇಲ್ಲ ಧಾರಾಕಾರ ಮಳೆ ನದಿಯೆಲ್ಲ ಉಕ್ಕಿ ಹರಿತಾ ಇದೆ ಕೃಷ್ಣ ಬಲರಾಮರಿಯ ಸೊಂಟದ ತನಕ ನೀರು ಕತ್ತಲೋ ಕತ್ತಲೋ ಎಲ್ಲಿಗೆ ಹೋಗಬೇಕು ಒಮ್ಮೆ ಸಿಡಿಲು ಮಿಂಚಿತು ಆ ಮಿಂಚಿನ ಬೆಳಕಿನಲ್ಲಿ ಮರಗಳೆಲ್ಲ ತೇಲಿ ಬರ್ತಾರೆ ಕಾಣಿಸ್ತಾ ಇದೆ ಕುಚೇಲನಿಗೆ ಹೆದರಿಕೆ ಆಗ ಕೃಷ್ಣ ಕುಚೇಲನ ಕೈ ಹಿಡಿದುಕೊಂಡು ಒಬ್ಬರ ಒಬ್ಬರ ಕೈಯನ್ನು ಹಿಡ್ಕೊಂಡು ಕತ್ತಲಲ್ಲಿ ಹಳ್ಳಗಳನ್ನು ದಾಟಿಕೊಂಡು ನಿಧಾನವಾಗಿ ಬಲಿಷ್ಠವಾದ ಒಂದು ದೊಡ್ಡ ಮರವನ್ನು ಹತ್ತಿ ರಾತ್ರಿಯೆಲ್ಲ ಚಳಿಯಲ್ಲಿ ಕಾಲ ಕಳೆದರು ಇತ್ತ ಗುರುಕುಲದಲ್ಲಿ ಗುರುಗಳಿಗೆ ಭಯವೋ ಭಯ ಅಯ್ಯಯ್ಯೋ ಮಕ್ಕಳನ್ನು ಸಮಿತಿಗಳನ್ನು ಆರಿಸಲಿಕ್ಕೆ ಕಳಿಸಿದೆನಲ್ಲ ಎಷ್ಟು ಭಯಂಕರವಾದ ಮಳೆ ಗಾಳಿ ಮಕ್ಕಳ ಪ್ರಾಣಕ್ಕೆ ಏನು ಅಪಾಯ ಆಗಿದೆಯೋ ಏನೋ ಅಂತ ಪಾಪ ಅದಕ್ಕೆ ಬೆಳಗ್ಗೆ ಸೂರ್ಯ ಉದಯಿಸಿದ ಕೂಡಲೇ ಹೊರಟು ಬಿಟ್ಟರು ಯಾಕೆಂದರೆ ರಾತ್ರಿಯಲ್ಲಿ ಮಕ್ಕಳನ್ನು ಹುಡುಕ್ಲಿಕ್ಕಾಗಲ್ವಲ್ಲ ಪಂಜು ಹತ್ತಿಸಿಕೊಂಡರೂ ಕೂಡ ಆರಿ ಹೋಗುತ್ತೆ ಗಾಳಿಗೆ ಅದಕ್ಕೆ ಬೆಳಗ್ಗೆ ಹೊರಟರು ಬೆಳಗ್ಗೆ ಎಲ್ಲ ಮಳೆ ನಿಂತಿತ್ತು ಗಾಳಿ ನಿಂತಿತ್ತು ಬೆಳಗ್ಗೆ ಕೂಡಲೇ ಹೊರಟರು ಕಾಡಿನಲ್ಲಿ
ಕೃಷ್ಣ ಕುಚೇಲ ಕೃಷ್ಣ ಕುಚೇಲ ಅಂತ ಕೂಗ್ತಾ ತಿರುಗ್ತಾ ಇದ್ರು. ಕೃಷ್ಣ ಕುಚೇಲರಿಗೆ ಗುರುಗಳ ಧ್ವನಿ ಕೇಳಿಸ್ತು. ಮರದಿಂದ ಇಳಿದ್ರು. ಗುರುಗಳ ಹತ್ರ ಓಡಿ ಬಂದು ನಮಸ್ಕಾರ ಮಾಡಿ ನಿಂತರು. ಗುರುಗಳೇ, ನಾವೇನೋ ಸಂಹಿತೆಗಳನ್ನು ಆರಿಸಿದ್ವಿ, ದರ್ಭೆಗಳನ್ನು ಆರಿಸಿದ್ವಿ, ಹೊರೆ ಮಾಡಿ ಹೊತ್ತುಕೊಂಡು ಆಶ್ರಮಕ್ಕೆ ಬರಬೇಕು ಅನ್ನೋಷ್ಟರಲ್ಲಿ ಮಳೆ ಬಂತು, ನಮ್ಮಿಂದ ತಪ್ಪಾಯಿತು, ಕ್ಷಮಿಸಿ ಅಂತ. ಗುರುಗಳು ಹೇಳಿದ್ರು, ಕ್ಷಮಿಸೋದೇನಿದೆ, ನೀವು ಮಕ್ಕಳಲ್ವಾ, ಮಳೆಗೇನು ಮಾಡಲಿಕ್ಕಾಗತ್ತೆ, ದೊಡ್ಡ ದೊಡ್ಡ ಮರಗಳೂ ಕಿತ್ತು ಬರುತ್ತೆ ಮಳೆಗೆ, ನೀವೇನು ಮಾಡಬೇಕು ಪಾಪ, ನಿಮ್ಮನ್ನು ಕ್ಷಮಿಸೋ ಅಗತ್ಯವೇ ಇಲ್ಲ, ನೀವು ತಪ್ಪು ಮಾಡೇ ಇಲ್ಲ, ಆದರೆ ಮಕ್ಕಳ ಗುರುಸೇವೆಗಾಗಿ ನಿಮ್ಮ ಪ್ರಾಣವನ್ನೂ ಕೂಡ ಲೆಕ್ಕಿಸದೆ ಕಾಡಿಗೆ ಬಂದ್ರಲ್ಲ, ಸಮಿತಿಗಳನ್ನು ಆರಿಸ್ಲಿಕ್ಕೆ ಎಷ್ಟು ದೊಡ್ಡ ಸೇವೆ ಮಾಡಿದಿರಿ ಮಕ್ಕಳ ನೀವು, ನನಗಂತೂ ತುಂಬ ಸಂತೋಷ ಆಗಿದೆ, ದೇವರು ನಿಮಗೆ ತುಂಬ ಒಳ್ಳೇದು ಮಾಡಲಿ ಅಂತ ಅವರಿಬ್ಬರು ತಲೆ ಮೇಲೆ ಕೈಯಿಟ್ಟು ಹೇಳಿದ್ರು. ಆ ಶ್ಲೋಕ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸಂತುಷ್ಟೋಹಂ ದ್ವಿಜಶ್ರೇಷ್ಠಾಃ ಸತ್ಯಾಸ್ಸಂತು ಮನೋರಥಾಃ ಛಂದಾಂಸಿ ಅಯಾತಯಾಮಾನಿ ಭವಂತೀಹ ಪರತ್ರ ಚ. ಅವ್ರು ಹೇಳ್ತಾರೆ, ನನಗೆ ತುಂಬ ಸಂತೋಷ ಆಗಿದೆ, ದೇವರು ನಿಮ್ಮ ಬಗ್ಗೆ ಯಾವಾಗಲೂ ಸಂತೋಷ ಪಡಲಿ. ದೇವರ ಭಕ್ತರಿದ್ದಾರಲ್ಲ ಋಷಿಗಳು ಮುನಿಗಳು, ಅವರು ನಿಮ್ಗೆ ಯಾವಾಗಲೂ ಅನುಗ್ರಹ ಮಾಡಲಿ, ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದೇ ಇರಲಿ, ನೀವಂಥ ತಪ್ಪು ಮಾಡೋದೇ ಬೇಡ, ನಿಮಗೇನೇನೋ ಆಸೆಗಳಿದೆ ಅದೆಲ್ಲ ಈಡೇರಲಿ. ಮತ್ತು ಛಂದಾಂಸಿ ಅಯಾತಯಾಮಾನಿ, ನಾವು ನಿಮಗೆ ವೇದ ವಿದ್ಯೆ ಕಲಿಸಿದ್ದೀನಲ್ಲ 64 ವಿದ್ಯೆಗಳು, ಅದೆಲ್ಲವೂ ಕೂಡ ನಿಮಗೆ ಮರೆತು ಹೋಗದೇ ಇರಲಿ, ಯಾವಾಗಲೂ ಉಪಯೋಗಕ್ಕೆ ಬರಲಿ, ನೀವು ಕಲಿತ ವಿದ್ಯೆ ಹಳಸದೇ ಇರಲಿ ಅಂತ ಗುರುಗಳು ಅನುಗ್ರಹ ಮಾಡೋದು ಎಷ್ಟು ವಿಚಿತ್ರ. ನಾವು ಕಲಿತ ವಿದ್ಯೆ ಹಳಸಬಾರ್ದಂತೆ ಅಲ್ವಾ, ಅನ್ನ ಹಳಸೋದು ಕೇಳಿದ್ದೀರ, ಸಾರು ಹುಳಿ ಹಳಸೋದು ಕೇಳಿದ್ದೀರ, ವಿದ್ಯೆ ಹಳಸತ್ತಾ? ಹಳಸೋದು ಅಂದ್ರೇನು, ಉಪಯೋಗಕ್ಕೆ ಬರದೇ ಇರೋದು ಅಂತ ಅರ್ಥ. ಇವತ್ತು ಮಾಡಿದ ಅಡುಗೆ ಇವತ್ತಿಗೆ ಉಪಯೋಗಕ್ಕೆ ಬರುತ್ತೆ, ತಿನ್ನಬಹುದು, ನಾಳೆ ಉಪಯೋಗಕ್ಕೆ ಬರತ್ತಾ? ಬರಲ್ಲ, ವಾಸನೆ ಬಂದು ಕೆಟ್ಟೋಗಿರುತ್ತೆ. ಆದರೆ ವಿದ್ಯೆ ಹೆಂಗಪ್ಪ ಹಳಸತ್ತೆ ಅಂದರೆ, ಹೌದು, ಕೆಲವೊಂದು ವಿದ್ಯೆಗಳು ಕೆಲವೊಮ್ಮೆ ಮಾತ್ರ ಉಪಯೋಗಕ್ಕೆ ಬರುತ್ತೆ, ಎಲ್ಲ ಸಂದರ್ಭದಲ್ಲೂ ಉಪಯೋಗಕ್ಕೆ ಬರಲ್ಲ. ಕೆಲವೊಂದು ವಿದ್ಯೆಗಳು ಕೆಲವ್ರಿಗೆ ಮಾತ್ರ ಉಪಯೋಗಕ್ಕೆ ಬರುತ್ತೆ, ಎಲ್ಲ ಸಮಯದಲ್ಲೂ ಉಪಯೋಗಕ್ಕೆ ಬರಲ್ಲ ಅಲ್ವಾ. ಕೆಲವೊಂದು ಆಹಾರನೂ ಅಷ್ಟೇ, ಚಪಾತಿ ಉತ್ತರ ಭಾರತದವ್ರಿಗೆ ಮಾತ್ರ ಆಹಾರ, ನಮಗೆ ಅನ್ನ ಆಹಾರ. ಕೆಲವೊಂದು ಆಹಾರ ಕೆಲವೊಬ್ರಿಗೆ ಮಾತ್ರ ತಿನ್ನೋಕ್ಕಾಗತ್ತೆ, ಎಲ್ಲರೂ ಎಲ್ಲ ಆಹಾರನೂ ತಿನ್ನೋಕ್ಕಾಗಲ್ಲ. ಹಾಗೆ ಚಿನ್ನ ಬೆಳ್ಳಿ ಕೆಲಸ ಮಾಡೋ ವಿದ್ಯೆ ಚಿನ್ನ ಬೆಳ್ಳಿ ಕೆಲಸ ಮಾಡೋರಿಗೆ ಮಾತ್ರ ಉಪಯೋಗ, ನಮಗೆಲ್ಲ ಉಪಯೋಗಕ್ಕೆ ಬರಲ್ಲ ಅಲ್ವಾ. ಮೊಬೈಲ್ ತಯಾರು ಮಾಡೋ ವಿದ್ಯೆ ಮೊಬೈಲ್ ತಯಾರು ಮಾಡೋರಿಗೆ ಮಾತ್ರ ಉಪಯೋಗಕ್ಕೆ ಬರುತ್ತೆ, ನಮಗೆ ಉಪಯೋಗಕ್ಕೆ ಬರಲ್ಲ. ಅದರಿಂದ ಊಟ ಮಾಡೋಣ, ನಾವು ಮೊಬೈಲ್ ಉಪಯೋಗಿಸ್ಬೋದು ಆದರೆ ಮೊಬೈಲ್ ತೊಗೊಂಡು ಊಟ ಮಾಡೋಕ್ಕಾಗಲ್ಲ, ಸಂಪಾದನೆ ಮಾಡೋಕ್ಕಾಗಲ್ಲ ಹಣನ ಅಲ್ವಾ. ಆದರೆ ಕೆಲವೊಂದು ವಿದ್ಯೆಗಳಿರ್ತವೆ ಎಲ್ಲರಿಗೂ ಉಪಯೋಗಕ್ಕೆ ಬರುತ್ತೆ, ಎಲ್ಲ ಕಾಲದಲ್ಲೂ ಉಪಯೋಗಕ್ಕೆ ಬರುತ್ತೆ. ಹಾಗೆ ಅವರು ಗುರುಗಳು ಹೇಳ್ತಾರೆ ಕೃಷ್ಣ ಮತ್ತು ಬಲರಾಮರಿಗೆ, ನೀವು ಕಲಿತ ವಿದ್ಯೆಗಳು ನಿಮ್ಗೆ ಯಾವತ್ತೂ ಮರೆತು ಹೋಗದೆ ಇರಲಿ, ಇನ್ನೊಬ್ರಿಗೂ ಉಪದೇಶ ಮಾಡಿದ್ರೆ ಅವ್ರಿಗೂ ಉಪಯೋಗಕ್ಕೆ ಬರಲಿ ಅಂತ ಅನುಗ್ರಹ ಮಾಡೋದು ನೋಡಿ. ಆಮೇಲೆ ಕೃಷ್ಣ ದೊಡ್ಡವನಾದ ಅಲ್ವಾ, ದೊಡ್ಡವನಾಗಿ ಯುದ್ಧರಂಗದಲ್ಲಿ ಅರ್ಜುನನಿಗೆ ಭಗವದ್ಗೀತೆ ಉಪದೇಶ ಮಾಡ್ದ. ಆ ಭಗವದ್ಗೀತೆನ ಅವತ್ತು ಅರ್ಜುನ ಕೇಳ್ದ, ಸಂತೋಷ ಆಯಿತು. ಭೀಷ್ಮ ದ್ರೋಣ ಎಲ್ಲರೂ ಕೇಳಿದ್ರು, ಅವ್ರಿಗೂ ಸಂತೋಷ ಆಯಿತು. ಆಮೇಲೆ ನಂತರ ನಾವೆಲ್ಲ ಕೇಳ್ತಾ ಇದ್ದೀವಿ, 5000 ನಂತರ ನಾವೆಲ್ಲರೂ ಭಗವದ್ಗೀತೆ ಕೇಳ್ತಾ ಇದ್ದೀವಿ, ಎಲ್ಲರಿಗೂ ಉಪಯೋಗಕ್ಕೆ ಬರುತ್ತೆ. ಕೃಷ್ಣನ ಮೇಲೆ ಗುರುಗಳು ಅನುಗ್ರಹ ಏನು ಮಾಡಿದ್ರು, ನೀನು ಕಲಿತ ವಿದ್ಯೆ ಹಳಸದೇ ಇರಲಿ, ಹಳಸಲೇ ಇಲ್ಲ, ಎಲ್ಲರಿಗೂ ಉಪಯೋಗಕ್ಕೆ ಬರುತ್ತೆ. ಅಡುಗೆ ಮಾಡೋನಿಗೂ ಭಗವದ್ಗೀತೆ ಬೇಕು, ಫ್ಲಂಬರ್ಗೂ ನೆಲ್ಲಿ ರಿಪೇರಿ ಮಾಡೋನಿಗೂ ಭಗವದ್ಗೀತೆ ಬೇಕು, ಮನೇಲಿರೋ ಅಮ್ಮನಿಗೂ ಭಗವದ್ಗೀತೆ ಬೇಕು, ಅಪ್ಪನಿಗೂ ಭಗವದ್ಗೀತೆ ಬೇಕು, ಶಾಲೆಗೆ ಹೋಗೋ ಮಕ್ಕಳಿಗೂ ಭಗವದ್ಗೀತೆ ಬೇಕು, ಕೂಲಿ ಮಾಡೋರಿಗೂ ಭಗವದ್ಗೀತೆ ಬೇಕು. ಯಾರ್ಯಾರು ಜೀವನದಲ್ಲಿ ತುಂಬ ಕಷ್ಟ ಇದೆಯಪ್ಪ, ಆ ಕಷ್ಟ ಎಲ್ಲ ಪರಿಹಾರ ಆಗಬೇಕು, ನಾವು ಅಪಾಯಗಳನ್ನು ಗೆಲ್ಲಬೇಕು, ಸುಖವಾಗಿರಬೇಕು,
ದೇವರ ಧ್ಯಾನ ಮಾಡಬೇಕು ಅಂತ ಯಾರ್ಯಾರೆಲ್ಲ ಇಷ್ಟಪಡ್ತಾರೋ ಅವರೆಲ್ಲರಿಗೂ ಭಗವದ್ಗೀತೆ ಬೇಕು. ಭಗವದ್ಗೀತೆ ಓದಿದ್ರೆ ನಮಗೆ ಜೀವನದಲ್ಲಿ ಕಷ್ಟಗಳು ಬರುತ್ತೆ, ಅದನ್ನೆಲ್ಲ ಗೆಲ್ಲೋದು ಹೇಗೆ, ದೇವರ ಅನುಗ್ರಹ ಸಿಗೋದು ಹೇಗೆ, ಸುಖವಾಗಿ ಇರೋದು ಹೇಗೆ ಅಂತ ಹೇಳ್ಕೊಟ್ಬಿಡುತ್ತೆ ಭಗವದ್ಗೀತೆ. ಅದರಿಂದಾಗಿ ನೋಡಿ, ಅಲ್ಲಿ ದೇಶದ ಗಡಿಯಲ್ಲಿ ಯೋಧರು ಕಾವಲು ಕಾಯ್ತಾ ಇರ್ತಾರೆ, ಯುದ್ಧ ಮಾಡ್ತಾರೆ, ಅವರಿಗೆ ಸಾವಿನ ಭಯ ಇಲ್ಲ. ಅವ್ರಿಗೆ ಯಾಕೆ ಸಾವಿನ ಭಯ ಇಲ್ಲ ಅಂದರೆ ಅವರೆಲ್ಲ ಭಗವದ್ಗೀತೆ ಓದಿರ್ತಾರೆ, ಅವರಿಗೆಲ್ಲ ಭಗವದ್ಗೀತೆ ಪಾಠ ಮಾಡಿಸ್ತಾರೆ. ಸ್ವತಂತ್ರ ಯೋಧರು ವೀರ ದಾಮೋದರ ಸಾವರ್ಕರ್ ಇರಲಿ, ಭಗತ್ ಸಿಂಗ್ ಇರಲಿ, ಅವರೆಲ್ಲರೂ ಕೂಡ ಹೋರಾಡಿದ್ರು. ಹೇಗೆ? ಭಗವದ್ಗೀತೆ ಓದ್ಕೊಂಡಿದ್ರು ಅವರೆಲ್ಲ. ಅದಕ್ಕೆ ಸಾವಿನ ಭಯ ಇಲ್ಲದೆ, ಸತ್ತೋಗ್ತೀನಿ ಅಂತ ಭಯ ಇಲ್ಲದೆ ಅವರು ಹೋರಾಡಿದ್ರು ದುಷ್ಟರ ವಿರುದ್ಧ. ಆದ್ದರಿಂದಾಗಿ ಗುರುಗಳ ಅನುಗ್ರಹ ಆಗಿಬಿಟ್ರೆ ನಾವು ಕಲಿತ ವಿದ್ಯೆ ನಮಗೆ ಮರೆಯೋದೇ ಇಲ್ಲ, ನಮಗೆ ಯಾವಾಗಲೂ ಉಪಯೋಗಕ್ಕೆ ಬರುತ್ತೆ. ಕಾಡಲ್ಲಿದ್ದರೂ ಉಪಯೋಗಕ್ಕೆ ಬರುತ್ತೆ, ಊರೊಳಗಿದ್ದರೂ ಉಪಯೋಗಕ್ಕೆ ಬರುತ್ತೆ, ಯಾರ ಜೊತೆಗಿದ್ದರೂ ಉಪಯೋಗಕ್ಕೆ ಬರುತ್ತೆ, ಪ್ರಾಣಿಗಳ ಜೊತೆ ಇದ್ದರೂ ಉಪಯೋಗಕ್ಕೆ ಬರುತ್ತೆ. ಅದಕ್ಕೇನು ಬೇಕು? ಗುರುಗಳ ಅನುಗ್ರಹ ಬೇಕು. ಅನುಗ್ರಹ ಬೇಕಾದರೆ ಏನು ಮಾಡಬೇಕು? ನಮ್ಮ ಅಹಂಕಾರನೆಲ್ಲ ಬಿಟ್ಟು ಗುರುಗಳ ಹತ್ರ ಪ್ರೀತಿಯಿಂದ ಗೌರವದಿಂದ ನಡ್ಕೊಂಡು ಅವ್ರಿಗೆ ಸೇವೆ ಮಾಡಬೇಕು. ಇದರಿಂದ ದೇವರ ಒಳಗಡೆ ಇರೋ, ಗುರುಗಳ ಒಳಗಡೆ ಇರೋ ದೇವರು ಸಂತೋಷ ಪಡ್ತಾನೆ, ಗುರುಗಳ ಮೂಲಕ ನಮಗೆ ಅನುಗ್ರಹ ಮಾಡ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಜ್ಞಾನಗಮ್ಯದಿಂದ ನಡೀತಾ ಇರೋ ಈ ಕಥಾ ಮಾಲಿಕೆಯ ಸೇವೆಯನ್ನು ಶ್ರೀಹರಿ ಸಿ ಅನ್ನೋರು ಮಾಡ್ತಾ ಇದ್ದಾರೆ. ಅವರಿಗೆ ಕೃಷ್ಣ ಅನುಗ್ರಹ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ.